17 ಶಾಸಕರ ರಾಜೀನಾಮೆ ಕೊಟ್ಟಾಯ್ತು. ಅದಾದ್ಮೇಲೆ ಸ್ಪೀಕರ್ ಕೂಡ ಅವ್ರನ್ನ ಅನರ್ಹ ಮಾಡಿದ್ರು. ಈಗ ಆ ಎಲ್ಲ ಅನರ್ಹ ಶಾಸಕರು ಏನ್ ಮಾಡ್ತಿದ್ದಾರೆ? ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ನಾನು ಹೇಳ್ದೆ ಲೇ ಎಲ್ಲೋ ಆಗ್ತಾವ್ರೆ ಕಣ ತಪ್ಪಿ ನಿಮ್ಗೆ 15 ಜನಕ್ಕೂ 15 ಜನಕ್ಕೆ ಸಮಾಧಿ ಮಾಡ್ತಾವ್ರೆ. ರಾಜಕೀಯದ ಸಮಾಧಿ ರಾಜಕೀಯ ಸಮಾಧಿ ಮಾಡ್ತಾವ್ರೆ. ಈ ಟ್ರಾಪ್ ಎಲ್ಲ ಬಿಡಕ್ ಹೋಗ್ಬೇಡ್ರಿ. ಮೈತ್ರಿ ಸರ್ಕಾರಕ್ಕೆ ನಮ್ಮ ಬೆಂಬಲ ಇಲ್ಲ ಅಂತ ರಾಜೀನಾಮೆ ಬಿಸಾಕಿ ಮುಂಬೈ ಸೇರಿದ ಬಂಡಾಯ ಶಾಸಕರು ಅನರ್ಹರಾದ್ರು. ಆ ಬಳಿಕ ಬಿಜೆಪಿ ಸರ್ಕಾರವೂ ಅಸ್ತಿತ್ವಕ್ಕೆ ಬಂತು. ಆದ್ರೆ ಅನರ್ಹ ಶಾಸಕರ ಅಲೆದಾಟ ಮಾತ್ರ ತಪ್ಪೋ ಲಕ್ಷಣ ಕಾಣ್ತಾ ಇಲ್ಲ. ಸಚಿವರಾಗೋ ಆಸೆಯಲ್ಲಿ ರಾಜೀನಾಮೆ ಕೊಟ್ಟವರು ಕೋರ್ಟ್ಗಾಗಿ ಅಲ್ದಾಡ್ತಾ ಇದ್ದಾರೆ. ಶಾಸಕ ಸ್ಥಾನದ ಅನರ್ಹತೆ ನಿರ್ಧಾರ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರೋ ಅನರ್ಹ ಶಾಸಕರ ಅರ್ಜಿ ಇನ್ನೂ ವಿಚಾರಣೆಗೆ ಬಂದಿಲ್ಲ. ಹೀಗಾಗಿ ಅನರ್ಹ ಶಾಸಕರು ಗಾಬರಿಗೊಂಡಿದ್ದಾರೆ. ತಮ್ಮ ಪರ ವಾದ ಮಂಡಿಸಲಿರೋ ವಕೀಲರ ಜೊತೆ ಚರ್ಚೆ ನಡೆಸ್ತಾ ಇದ್ದು ಮುಂದೇನ್ ಮಾಡಬೇಕು ಅನ್ನೋ ಬಗ್ಗೆ ಮುಹುಲ್ ರೋಹಟಗಿ ಹರೀಶ್ ಸಾಳ್ವೆ ಜೊತೆ ಸಮಾಲೋಚನೆಯನ್ನ ನಡೆಸಲಿದ್ದಾರೆ. ಇನ್ನೊಂದು ಕಡೆ ಬಿಜೆಪಿ ಹೈಕಮಾಂಡ್ ನಾಯಕರಾದ ಅಮಿತ್ ಶಾ, ಜೆಪಿ ನಡ್ಡಾ, ಬಿಎಲ್ ಸಂತೋಷ್ ಭೇಟಿಗೂ ಪ್ರಯತ್ನ ನಡೆದಿದೆ. ತುರ್ತು ವಿಚಾರಣೆಗೆ ಸಹಕಾರ ಕೇಳಲು ಯತ್ನ ಆರಂಭವಾಗಿದೆ. ಆದರೆ ಇನ್ನೂ ಕೂಡ ಭೇಟಿ ಸಾಧ್ಯವಾಗಿಲ್ಲ. ಸದ್ಯಕ್ಕೆ ಖಾಸಗಿ ಹೋಟೆಲ್ನಲ್ಲಿ ಬೀಡು ಬಿಟ್ಟಿರೋ ಅನರ್ಹ ಶಾಸಕರು ದಿಕ್ಕು ಕಾಣದಂತಾಗಿದ್ದಾರೆ. ಈ ನಡುವೆ ಸಿಎಂ ಯಡಿಯೂರಪ್ಪ ಕೂಡ ಇಂದು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಮುಖ್ಯಮಂತ್ರಿಯಾಗಲು ಸಹಕಾರ ನೀಡಿದ ಅನರ್ಹ ಶಾಸಕರನ್ನ ದೆಹಲಿಯಲ್ಲಿ ಭೇಟಿ ಮಾಡಿ ಚರ್ಚೆ ನಡೆಸ್ತಾರಾ ಅನ್ನೋ ಬಗ್ಗೆ ಇಲ್ಲಿವರೆಗೂ ಯಾವುದೇ ಗುಟ್ಟು ಬಿಟ್ಕೊಟ್ಟಿಲ್ಲ. ಕಾಂಗ್ರೆಸ್ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಟೀಕೆ ಮಾಡಿದ್ದು, ಅನರ್ಹ ಶಾಸಕರ ಪೈಕಿ ಒಬ್ಬರನ್ನ ಡಿಸಿಎಂ ಮಾಡಿ ಎಲ್ಲ ಅನರ್ಹ ಶಾಸಕರನ್ನು ಮಂತ್ರಿ ಮಾಡಲಿ ಅಂತ ವ್ಯಂಗ್ಯವಾಡಿದ್ದಾರೆ. ಆದಷ್ಟು ಬೇಗ ಅವರಿಗೆ ಆ ತೃಪ್ತಿ ಸಿಗಲಿ ಅಂತ ನಾನು ಆಶಿಸ್ತೇನೆ. ಅದೇ ಡೆಪ್ಯೂಟಿ ಸಿಎಂ, ಇರಿಗೇಷನ್ ಪೋರ್ಟ್ಫೋಲಿಯೋ, ನಗರಾಭಿವೃದ್ಧಿ ಇಲಾಖೆ, ಆರ್ಡಿಪಿಆರ್ ಇಲಾಖೆ, ಇದೆಲ್ಲ ಬೇಗ ಅವ್ರಿಗೆ ಸಿಕ್ಬಿಡ್ಲಿ. ಯಾಕಂದ್ರೆ ಪಾಪ ಬಹಳ ಅದಕ್ಕೋಸ್ಕರ ಬಹಳ ದೊಡ್ಡ ಹೋರಾಟ ಮಾಡಿದ್ದಾರೆ, ಒಂದು ಸರ್ಕಾರವನ್ನು ತೆಗೆದಿದ್ದಾರೆ, ಬಹಳ ಧೈರ್ಯವಾಗಿ ಅವರೆಲ್ಲ ಇದನ್ನ ಎದುರಿಸಿದ್ದಾರೆ. ಅದಕ್ಕೆ ಈಗ ಅವ್ರಿಗೆ ಅದರ ಫಲ ಸಿಗ್ಬೇಕು ತಾನೆ. ಅಧಿಕಾರದ ಆಸೆಗಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದು ಯಾರು ಹೇಳದ ಸತ್ಯ. ಇದೀಗ ಜಗತ್ ಜಾಹೀರಾಗಿರೋ ವಿಚಾರ. ಆದ್ರೆ ಸ್ಪೀಕರ್ ಅನರ್ಹ ಮಾಡಿರೋದ್ರಿಂದ ಕಾನೂನು ಕುಣಿಕೆಯಲ್ಲಿ ಇವರೆಲ್ಲ ಸಿಲುಕಿದ್ದಾರೆ. ಅಧಿಕಾರಕ್ಕೆ ಅಡ್ಡಿ ಆಗಬಾರದು ಅನ್ನೋ ಕಾರಣಕ್ಕೆ ಬಿಜೆಪಿ ಕೂಡ ತಟಸ್ಥವಾಗಿದೆ ಅನ್ನೋ ಮಾತುಗಳು ಚಾಲ್ತಿಯಲ್ಲಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.